ಮೇಡಮ್, ಇವತ್ತಿನಿಂದ ನಿಮ್ಗೆಲ್ಲ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡಬಹುದು, ಏನ್ ಅನಿಸ್ತಾ ಇದೆ? ನಾವು ಅವಾಗವಾಗ ಅಪರೂಪಕ್ಕೆ ಹೋಗೋರು, ಸೊ ನಮ್ಗೇನು ಅನ್ನಿಸ್ತಾ ಇಲ್ಲ. ಫ್ರೀ ಇರೋದಕ್ಕೆ ಖುಷಿ ಆಗ್ತಿದೆ. ಮುಂದಕ್ಕೇನು ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಸದಾ ಸಿ ಎಂ ಅವರೇ ಚಾಲನೆ ಕೊಟ್ಟಿದ್ದಾರೆ ಇಂದು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಓಟ್ ಹಾಕಿದ್ದೀವಿ, ಅವರು ಹೇಳಿದ್ದನ್ನ ಗ್ಯಾರಂಟಿ ಪೂರೈಸಿದ್ದಾರೆ, ಸೊ ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೇನಿಲ್ಲ, ಈ ಥರ ಮಾಡಿರೋದು ಖುಷಿನೇ, ಬಟ್ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಏನಾದರೂ ಮತ್ತೆ ಮುಂದೆ ಲಾಸ್ ಆದರೆ ಅಂತ ಅಂದ್ಬಿಡೋದು ಅಷ್ಟೇ, ಮತ್ತೆ ಇನ್ನೇನಿಲ್ಲ. ಓಕೆ, ರಾಜ್ಯದಾದ್ಯಂತನೂ ಓಡಾಡ್ಬೋದು, ಮಹಿಳೆಯರೇ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ರಾಜ್ಯದಾದ್ಯಂತ ಓಡಾಡ್ಬೋದು. ಯಾವ ರೀತಿ ನೀವು ಓಡಾಡ್ತೀರಾ ಅಂತ, ಈ ಒಂದು ಯೋಜನೆಯನ್ನು ಯಾವ ರೀತಿ ಯೂಸ್ ಮಾಡ್ಕೊತೀರಾ ಅಂತ? ನಮ್ದೇನು ಯೂಸ್ ಇಲ್ಲ, ಇಷ್ಟು ದಿನ ಪಾಸ್ ಇತ್ತು, ಹೆಂಗಿದ್ರು ಕಾಲೇಜ್ಗೆ ಹೋಗಿ ಬರ್ತಾ ಇದ್ವಿ, ಇವಾಗ ಏನಿಲ್ಲ, ಕಾಲೇಜ್ ಅಷ್ಟೇ ಹೋಗೋದು, ಮತ್ತೆ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಹೋಗ್ತೀವಿ ಅಷ್ಟೇ, ಖುಷಿ ಆಗ್ತದೆ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಂದು ರಾಜ್ಯದಾದ್ಯಂತ ಫ್ರೀ ಬಸ್ ಪಾಸ್ ಇದೆಯಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಿದ್ದರಾಮಯ್ಯ ಸರ್ ಅವರು ಒಳ್ಳೆಯದನ್ನೇ ಮಾಡಿದ್ದಾರೆ, ಯಾಕಂದರೆ ಎಷ್ಟೋ ಬಡ ಹೆಣ್ಮಕ್ಳಿಗೆ ಇದು ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ಬಡ ಕುಟುಂಬದವ್ರಿಗೆ ಬಸ್ಸಲ್ಲಿ ಓಡಾಡೋಕ್ಕೆ ಕಷ್ಟ ಆಗ್ತಿರ್ತದಲ್ಲ, ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಸರ್, ಒಳ್ಳೆಯದನ್ನೇ ಮಾಡ್ತಿದ್ದಾರೆ. ಓಕೆ ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ ಮ್ಯಾಮ್ ಇದ್ರ ಮಾಡೋದ್ರಿಂದ ಎಲ್ರಿಗೂ, ಮಹಿಳೆಯರಿಗೆ. ಸೊ ಇದರಿಂದ ಆದರೂ ಮಹಿಳೆಯವರು ಹೊರಗಡೆ ಸ್ವತಂತ್ರವಾಗಿ ಓಡಾಡ್ಬೋದಲ್ಲ, ಎಲ್ರು ಒಳಗಡೆ ಇರೋರ್ನು ಹೊರಗಡೆ ಕಳಿಸ್ಬಹುದು, ಮೇ ಬಿ ಫ್ರೀ ಪಾಸ್ ಅಂತೇಳಿ. ಸೊ ಹೆಲ್ಪ್ ಆಗಿದೆ ಮಹಿಳೆಯರಿಗೆ. ಮೇಡಮ್, ನೀವು ಎಲ್ಲಿಂದ ಎಲ್ಲಿಗೆ ಹೋಗಬೇಕು? ನಿಮಗೆ ಈ ಒಂದು ಫ್ರೀ ಯೋಜನೆ ಉಳಿತಾಯ ಆಗ್ತಾ ಇದೆಯಲ್ವಾ? ಇವತ್ತಿಂದ ಸ್ಟಾರ್ಟ್ ಆಗಿದೆಯಲ್ಲ ಮ್ಯಾಮ್. ನೀವು ಡೈಲಿ ಓಡಾಡ್ತೀರಾ? ಇಲ್ಲ, ಪಿಜಿಲಿರೋದು. ಓಕೆ ಅಮ್ಮ, ನೀವು ಎಲ್ಲಿಂದ ಹೋಗಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಂದು ಸಿ ಎಂ ಅವರು ಸ್ವತಃ ಘೋಷಣೆ ಮಾಡಿದ್ದಾರೆ ಫ್ರೀ ಟಿಕೆಟ್ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪರವಾಗಿಲ್ಲ, ಹೆಂಗಸ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಕೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಮ್ಮ? ಉಳಿತಾಯ ಆಗುತ್ತಲ್ಲ ಮತ್ತೊಂದು ಕಡೆಯಿಂದ ಹೋಗು. ಎಲ್ಲದಕ್ಕೂ ಖುಷಿ ಆಗ್ತಿದೆ ಮೇಡಮ್, ಅವ್ರಿಗೆ ಇದು ಗರ್ಲ್ಸ್ಗೆಲ್ಲ ಟಿಕೆಟ್ ಇಲ್ದಿರ ಸಹಾಯ ಮಾಡ್ತಾವ್ರಲ್ಲ, ಎಲ್ಲದಕ್ಕೂ ಖುಷಿ ಆಗ್ತೈತೆ.